ಅಂತೂ ಇಂತೂ ಕಷ್ಟಪಟ್ಟು ಇಂಜಿನಿಯರಿಂಗ್ ಅಂತೂ ಮುಗಿಸ್ದೆ. ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದೀನಿ. ನಾನು ತೊಗೊಂಡಿರೋ ಮಾರ್ಕ್ಸಿಗೆ ಸದ್ಯಕ್ಕಂತೂ ಕೆಲಸನೂ ಸಿಗಲ್ಲ, ಪಿ ಜಿನೂ ಸಿಗಲ್ಲ. ಅಲ್ಲಿವರೆಗೂ ಅವನ ಮನೆಯೇ ಗತಿ. ಅಲ್ಲಿಗೆ ಹೋಗ್ಬಿಡೋಣ. ಮಗ, ನನ್ನ ಕಸಿನ್ ಹೇಳ್ತಾ ಇದ್ನಲ್ಲ ವಿಲಾಸ್ ಅಂತ, ಇವನೇ ಬೆಂಗಳೂರಿಗೆ ಹೊಸದಾಗಿ ಬಂದಿಯಾನೆ. ಎಲ್ಲೂ ರೂಮ ಸಿಗ್ತಾ ಇಲ್ಲ, ಒಂದೆರಡು ದಿನ ನಮ್ಮ ಜೊತೆ ಇರ್ತಾನೆ, ಅಡ್ಜಸ್ಟ್ ಮಾಡ್ಕೊಬಿಡ. ಮಂಜು ಅಂತ ಇವನು. ಮಂಜು ಅಂತ, ಬನ್ನಿ. ಯಾಕಣ ಹಂಗ ನಗ್ತಿದ್ಯಾ? ಯಾವರು? ಶಿವಮೊಗ್ಗ. ಏನು ಓದಿರೋದು? ಇಂಜಿನಿಯರಿಂಗ್ ಜಸ್ಟ್ ಮುಗಿತು. ಜಸ್ಟ್ ಮುಗೀತು ಅಂದರೆ? ಜಸ್ಟ್ ಪಾಸ್ ಅಣ್ಣ. ಜಸ್ಟ್ ಪಾಸ್ ಆಗಿ ಬೆಂಗಳೂರಿಗೆ ಬಂದಿದ್ಯಾ? ಸರಿ, ನಿಂಗೊಂದು ಕೇಳ್ತೀನಿ. ಇವಾಗ ನಿಮ್ಮೂರಲ್ಲಿ ದೆವ್ವ ಇದೆಯಾ? ಸುಮ್ಮನೆ ಅಣ್ಣ, ರಾತ್ರಿ ದೆವ್ವ ಗಿವ ಅಂತಿದ್ಯಲ್ಲ ಅಣ್ಣ. ಇದೆಯೋ ಇಲ್ವೋ ಅಷ್ಟು ಮಾತ್ರ ಹೇಳು. ಯಾಕೆ ಅದ್ರ ಬಗ್ಗೆ ಎಲ್ಲ ಕೇಳ್ತಿದ್ಯ ಅಣ್ಣ? ಅಲ್ಲಿ ನೋಡು, ಟಾಯ್ಲೆಟ್ ಎರಡು ಬರುತ್ತೆ, ಅಲ್ಲೇ ಹೋಗಿ ಮಾಡಬೇಕು. ಓಕೆ, ಇವಾಗ ಮಲ್ಕೋ. ಅಯ್ಯೋ ದೇವ್ರೆ, ಯಾಕೆ ಹಿಂಗೆ ಹೇಳ್ತವ್ರೆ? ಗುಡ್ ನೈಟ್. ಅಯ್ಯ ನೀನು. ನಾನು ಇಲ್ಲಿ ಇರಲ್ಲ ಅಣ್ಣ. ಯಾಕೋ? ರಾತ್ರಿ ಅಣ್ಣ, ದೆವ್ವ ಇಲ್ಲಿಂದ ಹಿಂಗೆ ಕೈ ತೊಗೊಂಬಂತು. ಹಿಂಗೆ ಸ್ವಲ್ಪ ಹಿಂಗೆ ಒಳಗೆ ಹಾಕಿದ್ರು ಅಷ್ಟೇ. ನನಗೆ ಪಿ ಜಿ ಸಿಕ್ಕಿಲ್ಲ ಅಂದ್ರೆ ಬೇಜಾರಿಲ್ಲ, ನಾನು ಬೇಕಾದ್ರೆ ಫುಟ್ಪಾತಲ್ಲಿ ಇರ್ತೀನಿ ಮೆಜೆಸ್ಟಿಕಲ್ಲಿ. ನಾನು ಇಲ್ಲಿ ಇರಲ್ಲ, ನನಗೆ ಇಲ್ಲಿ ಇರೋಕ್ಕಾಗಲ್ಲ, ಇರೋಕ್ಕಾಗದೇ ಇಲ್ಲ. ಲೈ, ಅದಕ್ಕೆ ಹೇಳೋದು ರಾತ್ರಿ ಎಲ್ಲ ಯಾವ್ದ್ಯಾವುದೋ ವಿಡಿಯೋ ನೋಡೋದು ನಿಲ್ಸು ಅಂತ. ನಿನ್ನ ಕೈನ ನೀನೇ ಬಿಟ್ಕೊಂಡಿರ್ತೀಯ, ಇವಾಗ ಬಂದ್ಬಿಟ್ಟು ದೆವ್ವ ಅಂತೀಯ. ಹೇ, ಮುಚ್ಕೊಂಡು ಹೋಗಿ ಮಲ್ಕೊಳ್ಳೋ. ನಂದೇ ಕೈ ಇದ್ರೂ ಇರ್ಬೋದು, ಇವತ್ತೇ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಬೇಕು. ಹ್ಞೂ, ಸರಿ ಅಣ್ಣ. ಇದೊಂದು ರಾತ್ರಿ ಕಳೆದ್ಬಿಟ್ರೆ ಸಾಕಪ್ಪ ದೇವ್ರೆ. ಏನೋ ಅಣ್ಣ, ಎತ್ತು. ಅದಕ್ಕೆ ಯಾಕೆ ಸಡೆದರ ಮುಖ ಮಾಡ್ಕೊಂಡಿದ್ಯಾ? ಇಲ್ಲೇ ಟಾಯ್ಲೆಟ್ ಇದೆ, ಹೋಗು. ದೇವ್ರೆ, ಇದೊಂದು ರಾತ್ರಿ ಕಾಪಾಡಿದೇವ್ರೆ. ಇದವ್ವ ನನ್ನ ಗಂಡ್ಸ್ ಅನ್ಕೊಂಡಾಯ್ತು, ಹೆಂಗ್ಸ್ ಅನ್ಕೊಂಡಾಯ್ತು, ಎಲ್ಲೆಂದ್ರಲ್ಲಿ ಕೈ ಬಿಡ್ತಾಯ್ತು. ಅಯ್ಯಪ್ಪ, ಕರೆಂಟು ಹೋಗ್ಬಿಡ್ತಲ್ಲ ಗುರು.
ಜಯರಾಮ್ ಜಯ ಜಯರಾಮ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಜಯ 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 ಜಯ. ಯಾಕೋ ಏನಾಯ್ತು ಅಣ್ಣ? ನೀನ ಅಣ್ಣದು ಯಪ್ಪ ಅಣ್ಣ, ಮುಂದೆ ಇದ್ದೆ ಎಲ್ಲ ಕಡೆ ಕಿತ್ಕೊಂಡ್ಬಿಟ್ಟಿತ್ತಣ. ಅಂತೂ ದೆವ್ವ ಅಲ್ಲ ಅಣ್ಣ, ಯಪ್ಪ ದೇವರೇ ಹೆದರ್ಕೊಂಬಿಟ್ಟಿದೆ ಅಣ್ಣ. ಇವಾಗ ಖುಷಿ ಆಗ್ತಿದೆ ಅಣ್ಣ. ದೆವ್ವ ಥರ ಇದ್ದೀನ ನಾನು? ಹೋಗಿ ಮಲ್ಕೊಳ. ಯಾಕಣ? ದೇವ್ರೆ ಮತ್ತೆ ಕೈ ಬಿಡ್ತಿದ್ದೀರಲ್ಲ ದೇವ್ರೆ, ಈ ಸಲ ಹಾಗೆ ತೋರಿ ಹಿಡ್ಕೊಂತೀನಿ ತೋಳಿ ಹಿಡ್ಕೊಂಡು. ಇವ್ ನೀನೇನು ಸಾಯಿಸ್ಬಿಟ್ಟಿದೆಯಲ್ಲೋ ಅದನ್ನ ಎದುರಿಸಿ ನಿನ್ ಕೈ ನೋಡಿದ್ರಲ್ಲ, ನಮ್ಮ ಹೀರೋ ಕೈ ಅವನಿಗೆ ಗೊತ್ತಿಲ್ಲದಂಗೆ ಏನೇನೆಲ್ಲ ಆಟ ಆಡ್ತು ಅಂತ. ಇನ್ನೂ ಈ ಕೈ ಏನೇನು ಆಟ ಆಡುತ್ತೆ ಅಂತ ನೋಡಬೇಕು ಅಂತ ಇದ್ರೆ, ಇದೇ 27ನೇ ತಾರೀಕು ಸಂಕಷ್ಟಕರ ಗಣಪತಿ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಇವನೇ 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 ಸಂಕಷ್ಟಕರ ಗಣಪತಿ.